ದೇವ್ರ ದರ್ಶನಕ್ಕೆ ಬಂದ್ವಿ ಸಾಯಿಯವರು ಆತ್ಮೀಯರು. ಆಕ್ಚುಲಿ ನಮ್ಮ ಕೆ ಜಿ ಎಫ್ ಚಿತ್ರನ ಅವರು ತೆಲುಗಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಕೆ ಜಿ ಎಫ್ ಒನ್ ಟೈಮಲ್ಲಿ ಅವ್ರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವತ್ತು ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಅದು ಕೆ ಜಿ ಎಫ್ ಇವತ್ತು ಎಷ್ಟು ದೊಡ್ಡದಾದರೂ ಅದರಲ್ಲಿ ಇವರು ಭಾಳ ಮುಖ್ಯ ಕಾರಣ. ಆ್ಯಂಡ್ ಅವ್ರು ಭಾಳ ಪ್ಯಾಷನಿಂದ ತುಂಬ ದೈವ ಭಕ್ತರು. ನಮಗೆ ಅಲ್ಲೂ ಅಷ್ಟೇ ತುಂಬ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ನಮಗೆ ಆಗಾಗ ಅವರು ದರ್ಶನ ಮಾಡಿಸ್ತಾ ಇರ್ತಾರೆ. ಸೊ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಶುರು ಮಾಡೋ ಮುಂಚೆ ಹೇಳಿದರು ನಮಗೆ, ನಾನು ಆವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ವಿ, ದೇವ್ರ ದರ್ಶನ ಪಡೆದಿದ್ವಿ. ತುಂಬ ಚೆನ್ನಾಗಿತ್ತು, ಕೂತ್ವಿ, ಏನು ದೇವ್ರ ಪೂಜೆ ಮಾಮೂಲಿ ಮಾಡಿದ್ರು, ದರ್ಶನ ಮಾಡಿದ್ವಿ, ಖುಷಿ ಆಗಿದ್ವಿ. ಇನ್ನೊಂದು ನಿಮ್ಮ ಫೋಟೋ ವೈರಲ್ ಆಗ್ತಾ ಇದೆ ಸರ್, ಒಂದು ಅಂಗಡಿಯಲ್ಲಿ ನೀವು ಖರೀದಿ ಹೋದಾಗ ಆ ಫೋಟೋ ಸಿಂಪಲ್ ಆಗಿ ಸೋಶಿಯಲ್ ಮೀಡಿಯಾ ಸಿಂಪಲ್ ಆಗಿ ಎಷ್ಟು ಸರಳತೆ ಇವರು ಎಲ್ಲ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಏನ್ರಿ ಸಿಂಪಲ್, ಎಲ್ಲ ನಾವೇನು ಎಲ್ಲ ಏನಂತಾರೆ ಸುಮ್ಮನೆ. ಅದು ಈಗ ನಾವು 15 ವರ್ಷದಿಂದ ಹೋಗ್ತಾ ಇದ್ದೀವಿ ಅದೇ ಅಂಗಡಿಗೆ, ಒಂದು 12 ವರ್ಷದಿಂದ ಹೋಗ್ತಾ ಇದ್ದೀವಿ, ಫೋಟೋ ಆಚೆ ಬಂದಿದೆ. ನನ್ನ ಪ್ರಕಾರ ಏನಂದ್ರೆ ಎಲ್ಲಿದ್ದು ಯಾವಾಗ ಆ ಥರ ಆಯ್ತು ಅಂದರೆ ಅದು ಇಲ್ಲೇ ಮಠದಲ್ಲಿ ಅವರ ನಮ್ಮ ರಾಧಿಕಾ ಅವ್ರ ಮನೆ ದೇವ್ರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು, ತಿಂಡಿ ಕೊಡಿಸ್ತಾ ಇದ್ವಿ ಅಷ್ಟೇ. ನೋಡ್ರಿ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ, ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ, ಇನ್ನೇನು ಸಿಂಪ್ಲಿಸಿಟಿ. ಅದನ್ನು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನೋಂಗೆ ಶುರು ಆಗ್ಬಿಟ್ಟಿದ್ದಾರೆ. ಏನು ಹೇಳೋಕ್ಕಾಗಲ್ಲ, ನಾವು ಬೆಳೆದಿರೋದು ಹೆಂಗೆ ಅದರಲ್ಲಿ ಏನು ಸಿಂಪ್ಲಿಸಿಟಿ ಇದೆ. ಅದು ತಿಂತೀವಿ, 5 ಸ್ಟಾರ್ಗೆ ಹೋಗ್ತೀವಿ. ಎಲ್ಲ ಇರಬೇಕು ಮನುಷ್ಯನಿಗೆ, ಒಂದೇ ಅಂತ ಇರಬಾರ್ದು ಅಷ್ಟೇ. ಇನ್ನೇನು ದೇವ್ರ ದರ್ಶನಕ್ಕೆ ಬಂದ್ವಿ ಸಾಯಿಯವರು ಆತ್ಮೀಯರು. ಆಕ್ಚುಲಿ ನಮ್ಮ ಕೆ ಜಿ ಎಫ್ ಚಿತ್ರನ ಅವರು ತೆಲುಗಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಕೆ ಜಿ ಎಫ್ ಒನ್ ಟೈಮಲ್ಲಿ ಅವ್ರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವತ್ತು ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಅದು ಕೆ ಜಿ ಎಫ್ ಇವತ್ತು ಎಷ್ಟು ದೊಡ್ಡದಾದರೂ ಅದರಲ್ಲಿ ಇವರು ಭಾಳ ಮುಖ್ಯ ಕಾರಣ. ಆ್ಯಂಡ್ ಅವ್ರು ಭಾಳ ಪ್ಯಾಷನಿಂದ ತುಂಬ ದೈವ ಭಕ್ತರು. ನಮಗೆ ಅಲ್ಲೂ ಅಷ್ಟೇ ತುಂಬ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ನಮಗೆ ಆಗಾಗ ಅವರು ದರ್ಶನ ಮಾಡಿಸ್ತಾ ಇರ್ತಾರೆ. ಸೊ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಶುರು ಮಾಡೋ ಮುಂಚೆ ಹೇಳಿದರು ನಮಗೆ, ನಾನು ಆವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ವಿ, ದೇವ್ರ ದರ್ಶನ ಪಡೆದಿದ್ವಿ. ಪೂಜೆ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು, ಕೂತ್ವಿ, ಏನು ದೇವ್ರ ಪೂಜೆ ಮಾಮೂಲಿ ಮಾಡಿದ್ರು, ದರ್ಶನ ಮಾಡಿದ್ವಿ, ಖುಷಿ ಆಗಿದ್ವಿ. ಇನ್ನೊಂದು ನಿಮ್ಮ ಫೋಟೋ ವೈರಲ್ ಆಗ್ತಾ ಇದೆ ಸರ್, ಒಂದು ಅಂಗಡಿಯಲ್ಲಿ ನೀವು ಖರೀದಿ ಹೋದಾಗ ಆ ಫೋಟೋ ಸಿಂಪಲ್ ಸೋಶಿಯಲ್ ಮೀಡಿಯಾ ಸಿಂಪಲ್ ಆಗಿ ಎಷ್ಟು ಸರಳತೆ ಎಲ್ಲ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಏನ್ರಿ ಸಿಂಪಲ್, ಎಲ್ಲ ನಾವೇನು ಎಲ್ಲ ಏನಂತಾರೆ ಸುಮ್ಮನೆ. ಅದು ಈಗ ನಾವು 15 ವರ್ಷದಿಂದ ಹೋಗ್ತಾ ಇದ್ದೀವಿ ಅದೇ ಅಂಗಡಿಗೆ, ಒಂದು 12 ವರ್ಷದಿಂದ ಹೋಗ್ತಾ ಇದ್ದೀವಿ, ಫೋಟೋ ಆಚೆ ಬಂದಿದೆ. ನನ್ನ ಪ್ರಕಾರ ಏನಂದ್ರೆ ಎಲ್ಲಿದ್ದು ಯಾವಾಗ ಆ ಥರ ಆಯ್ತು ಅಂದರೆ ಅದು ಇಲ್ಲೇ ಮಠದಲ್ಲಿ ಅವರ ನಮ್ಮ ರಾಧಿಕಾ ಅವ್ರ ಮನೆ ದೇವ್ರ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳಿದ್ರು, ತಿಂಡಿ ಕೊಡಿಸ್ತಾ ಇದ್ವಿ ಅಷ್ಟೇ. ನೋಡ್ರಿ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ, ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ, ಇನ್ನೇನು ಸಿಂಪ್ಲಿಸಿಟಿ. ಅದನ್ನು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನೋಂಗೆ ಶುರು ಆಗ್ಬಿಟ್ಟಿದ್ದಾರೆ. ಏನು ಹೇಳೋಕ್ಕಾಗಲ್ಲ, ನಾವು ಬೆಳೆದಿರೋದು ಹೆಂಗೆ ಅದರಲ್ಲಿ ಏನು ಸಿಂಪ್ಲಿಸಿಟಿ ಇದೆ. ಅದು ತಿಂತೀವಿ, 5 ಸ್ಟಾರ್ಗೆ ಹೋಗ್ತೀವಿ. ಎಲ್ಲ ಇರಬೇಕು ಮನುಷ್ಯನಿಗೆ, ಒಂದೇ ಅಂತ ಇರಬಾರ್ದು ಅಷ್ಟೇ. ಇನ್ನೇನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.